ಸಚಿವ ಸಂಪುಟ ವಿಸ್ತರಣೆಗೆ ಇನ್ನೂ ನಡೀತಿದೆಯಾ ಕಸರತ್ತು ಮಂತ್ರಿ ಆಸೆ ಬಿಟ್ಟಿದ್ದೇನೆ ಎಂದಿದ್ದಕ್ಕೆ ಮಾಜಿ ಸಚಿವ ಈಶ್ವರಪ್ಪ ಮಾತು ತಪ್ಪಿದ್ರ ಸಿಎಂ ಬೊಮ್ಮಾಯಿ ಯಾರಿಗಿದೆ ಇನ್ನೂ ಚಾನ್ಸ್ ಎಸ್ ವೀಕ್ಷ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಇದೇನ್ರಿ ಇದು ಈ ತರ ಕ್ವಶನ್ ಕೇಳ್ತಿರಲ್ರಿ ಇನ್ನು ಎಲೆಕ್ಷನ್ ನೂರು ದಿನ ಇದೆ ಈ ನೂರು ದಿನ ಟೈಮ್ ಇಟ್ಕೊಂಡು ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಬೇರೆ ಎಸ್ ಯಾಕೆ ಮಾತು ಕೇಳಿದೀವಿ ಅಂದರೆ ಇನ್ನೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಆಕಾಂಕ್ಷಿಗಳಿದ್ದಾರೆ ಜೊತೆಗೆ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಕೂಡ ಏನು ಸಚಿವ ಸಂಪುಟ ವಿಸ್ತರಣೆ ಆಗಲ್ಲ ಅಂತ ಏನು ಹೇಳ್ತಿಲ್ಲ ಡೆಲ್ಲಿಗೆ ಹೋಗಿ ಬಂದ ಮೇಲೂ ಗುಜರಾತ್ ರಿಸಲ್ಟ್ ಮುಗಿದ ಮೇಲೂ ನರೇಂದ್ರ ಮೋದಿಯವ್ರು ಎರಡು ಮೂರು ಸಲ ಬಂದು ಹೋದ ನಂತರ ಅಮಿತ್ ಶಾ ಬಂದು ಹೋದರು ನಡ್ಡಾಜಿ ಬಂದು ಹೋದರು ಎಲ್ಲರೂ ಬಂದು ಹೋದರು ಹೈಕಮಾಂಡ್ ತ್ರಿಮೂರ್ತಿಗಳು ಆದರೆ ಇರ್ತಕ್ಕಂಥ ಸಚಿವ ಸ್ಥಾನವನ್ನು ಪೂರ್ತಿ ಮಾಡುವಂಥ ಆಸಕ್ತಿಗೆ ಸಿ ಎಂ ಬೊಮ್ಮಾಯಿಯವರು ಹೋದಂತೆ ಕಾಣಲಿಲ್ಲ ಈ ನಡುವೆ ಈಗ ರಾಜ್ಯ ಸರ್ಕಾರದಲ್ಲಿ ಹೊಸದೊಂದು ನ್ಯೂಸ್ ಜೋರಾಗಿ ಇದೆ ಅದೇನಪ್ಪ ಅಂದರೆ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಈ ಜನವರಿ ಅಂತ್ಯದ ವೇಳೆಗೆ ಆಗ್ಬಿಡುತ್ತೆ ಎಸ್ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಒಂದು ನಾಲ್ಕೈದು ಜನಕ್ಕೆ ಸಂಪುಟದಲ್ಲಿ ಸ್ಥಾನಮಾನ ಸಿಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಯಾರಿಗೆಲ್ಲ ಸಿಗಬಹುದು ಸೊ ಮೊದಲನೇದಾಗಿ ಸಿ ಪಿ ಯೋಗೇಶ್ವರ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಕೊನೆ ಅಟ್ಲೀಸ್ಟ್ ಮೂರು ತಿಂಗಳಾದರೂ ಅವರಿಗೆ ಅಧಿಕಾರ ಕೊಟ್ಟಂತಾಗುತ್ತೆ ಅನ್ನೋ ಒಂದು ಆಲೋಚನೆಯಲ್ಲಿ ಸಿ ಪಿ ಯೋಗೇಶ್ವರ್ ಹೆಸರು ಕೇಳಿ ಬರ್ತಾ ಇದೆ ರಮೇಶ್ ಜಾರಕಿಹೊಳಿ ಮುನ್ಸ್ಕೊಂಡಿದ್ದಾರೆ ಪಕ್ಷದಲ್ಲಿ ತುಂಬ ಆ್ಯಕ್ಟಿವ್ ಆಗಿಲ್ಲ ರಮೇಶ್ ಜಾರಕಿಹೊಳಿ ಮುನ್ಸ್ಕೊಂಡ್ರೆ ಬೆಳಗಾವಿ ಹಾಗೂ ಕೆಲವೊಂದಿಷ್ಟು ಆಪ್ತರು ಎಫೆಕ್ಟ್ ಆಗ್ಬೋದು ಬಿ ಜೆ ಪಿಗೆ ಅನ್ನೋ ಲೆಕ್ಕಾಚಾರ ಇದೆ ಹೀಗಾಗಿ ರಮೇಶ್ ಜಾರಕಿಹೊಳಿಯನ್ನು ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಈ ನಡುವೆ ಕೆ ಎಸ್ ಈಶ್ವರಪ್ಪ ಅವರು ಮಾಜಿ ಮಂತ್ರಿಗಳು ಭ್ರಷ್ಟಾಚಾರದ ಆರೋಪದ ಮೇಲೆ ಸಚಿವ ಸ್ಥಾನವನ್ನು ಕಳೆದುಕೊಂಡಿದ್ರು ಈಗ ಮತ್ತೆ ಅವರು ಮಾತನಾಡಿದರೆ ತುಂಬ ನಿರೀಕ್ಷೆಯಲ್ಲಿದ್ದರು ಏನು ಬೆಳಗಾವಿಯಲ್ಲಿ ಏನು ಸೆಷನ್ ಆಯಿತು ಆ ಒಂದು ಸೆಷನ್ಗೆ ಹೋಗ್ದೇನೆ ಸಿ ಎಮ್ ಜೊತೆ ಮಾತನಾಡಿ ಸಿ ಎಮ್ ಇಲ್ಲ ನಿಮ್ಮನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದರೂ ಕೂಡ ಸೊ ಆಗ್ಬಿಡುತ್ತೆ ಮತ್ತೆ ನಾನು ಸಚಿವ ಆಗ್ತೀನಿ ಅನ್ನೋ ಆಸೆಯಲ್ಲಿ ಇದ್ದರು ಆದರೆ ಆಗಲಿಲ್ಲ ಈಗ ಮತ್ತೆ ಮಾತನಾಡಿದರೆ ನಾನೇನು ನನಗೇನು ಆಸೆ ಇಲ್ಲ ಆಸೆ ಬಿಟ್ಬಿಟ್ಟಿದ್ದೀನಿ ಮಂತ್ರಿ ಆಗೋ ಆಸೆ ಅಂತ ಈಶ್ವರಪ್ಪ ಅವ್ರು ಹೇಳ್ತಿದ್ದಾರೆ ಸೊ ಹಾಗಾಗಿ ಈಶ್ವರಪ್ಪ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನೊಂದು ಸಾಕಷ್ಟು ಇಂಟ್ರೆಸ್ಟಿಂಗು ಸುರಪುರದ ಶಾಸಕರು ರಾಜೀವ್ ಗೌಡ ಹೆಸರು ಕೇಳಿ ಬರ್ತಾ ಇದೆ ರಾಜೀವ್ ಗೌಡ ಕೂಡ ಮಂತ್ರಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಏನು ಪ್ರಧಾನಿ ನರೇಂದ್ರ ಮೋದಿಯವರು ಯಾದಗಿರಿಯ ಸುರಪುರಕ್ಕೆ ಬಂದು ಕಾರ್ಯಕ್ರಮವನ್ನು ಮಾಡಿದರು ಸೊ ಏನು ಸುರಪುರದಲ್ಲಿ ಜನವೋ ಜನ ಸಾಕಷ್ಟು ಜನ ಸೇರಿಸಿದರು ಸೊ ಜನ ಬಂದಿದ್ದಕ್ಕೆ ಫುಲ್ ಖುಷಿಯಾಗಿದ್ದರು ಮೋದಿ ಹಾಗಾಗಿ ಏನು ರಾಜುಗೌಡವ್ರಿಗೆ ಬೆನ್ನು ತಟ್ಟಿ ಶಬಾಷ್ ರಾಜುಗೌಡ ಅಂತೇಳಿ ಹೋಗಿದ್ದರು ನರೇಂದ್ರ ಮೋದಿಯವರು ಸೊ ಈ ಲೆಕ್ಕಾಚಾರ ನೋಡ್ತಾ ಇದ್ದರೆ ರಾಜುಗೌಡ ಅವರು ಕೂಡ ಏನು ಕ್ಯಾಬಿನೆಟ್ಗೆ ಇನ್ ಆಗಬಹುದು ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ಅದಾದ್ರ ಇದರ ಜೊತೆಗೆ ಪೂರ್ಣಿಮಾ ಶ್ರೀನಿವಾಸ ಹೆಸರು ಕೂಡ ಕೇಳಿ ಬರ್ತಾ ಇದೆ ಎಲ್ಲಿ ಈ ಬಾರಿ ಗೊಲ್ಲ ಮತಗಳು ಬಿ ಜೆ ಪಿಗೆ ಕೈ ತಪ್ಪಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಚಿತ್ರದುರ್ಗ ಆಮೇಲೆ ದಾವಣಗೆರೆ ಕೆಲವೊಂದಿಷ್ಟು ಭಾಗ ತುಮಕೂರು ಚಿತ್ರದುರ್ಗ ತುಮಕೂರು ಎರಡೂ ತುಂಬ ಇಂಪಾರ್ಟೆಂಟು ಜೊತೆಗೆ ಬೆಂಗಳೂರು ಗ್ರಾಮಾಂತರದ ಕೆಲವೊಂದಿಷ್ಟು ಕ್ಷೇತ್ರ ಕೋಲಾರ ಹೀಗೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಗೊಲ್ಲ ಸಮುದಾಯದ ಮತಗಳು ಜಾಸ್ತಿ ಇರೋದರಿಂದ ಎಲ್ಲಿ ಪಿಗೆ ಕೈತೊಪ್ಪಿ ಕಾಂಗ್ರೆಸ್ ಪರ ಹೋಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಈ ಬಾರಿ ಹಾಗಾಗಿ ಪೂರ್ಣಿಮಾ ಶ್ರೀನಿವಾಸ್ಗೂ ಕೂಡ ಒಂದು ಎರಡು ಮೂರು ತಿಂಗಳು ಸಚಿವ ಸ್ಥಾನವನ್ನು ಕೊಟ್ಟು ಕಣ್ಣೆರೆಸುವ ಒಂದು ತಂತ್ರವನ್ನ ಬಿಜೆಪಿ ಅನುಸರಿಸ್ತಾ ಇದೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಸೊ ಅಲ್ಲಿಗೆ ಸಿಪಿ ಯೋಗೇಶ್ವರ್ ರಮೇಶ್ ಜಾರಕಿಹೊಳಿ ರಾಜುಗೌಡ ಈಶ್ವರಪ್ಪ ಪೂರ್ಣಿಮಾ ಶ್ರೀನಿವಾಸ್ ಈ ಐದು ಜನ ಹೆಸರು ಮತ್ತೆ ತೇಲ್ ಬರ್ತಾ ಇದೆ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅಂತ ಈ ಒಂದು ತಿಂಗಳ ಅಂತ್ಯಕ್ಕೆ ನೋಡ ಯತ್ನಾಳ್ ಹೆಸರು ಕಸದಿ ಕಾಣಿಸ್ತಾ ಇಲ್ಲ ಅರವಿಂದ್ ಬೆಲ್ಲದನ್ನ ಸೇರಿಸ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರ ಇದೆ ಗೊತ್ತಿಲ್ಲ ಅವ್ರು ಒಪ್ತಾರ ಇಲ್ಲೋ ಗೊತ್ತಿಲ್ಲ ಏ ಇನ್ನೆರಡು ಮೂರು ತಿಂಗಳಿಗೆಲ್ಲ ಯಾಕೆ ಬಿಡ್ರಿ ನೆಕ್ಸ್ಟ್ ಸಿ ಎಮ್ ಆಗೋಣ ಅನ್ನೋ ಒಂದು ಪ್ಲಾನಲ್ಲಿ ಅರವಿಂದ್ ಬೆಲ್ಲದ್ ಇದ್ದಂತೆ ಕಾಣಿಸ್ತಾ ಇದೆ ನೋಡೋಣ ಸದ್ಯಕ್ಕೆ ಐದು ಜನ ಇದೆ ಅರವಿಂದ್ ಬೆಲ್ಲದ್ ಅಥವಾ ಯತ್ನಾಳ್ ಇನ್ನು ಆಗಲೂಬಹುದು ನೋಡಬೇಕು ಯಾರಿಗೆ ಚಾನ್ಸ್ ಇದೆ ಇನ್ನೂ ಚಾನ್ಸ್ ಇದೆಯಾ ಅನ್ನೋ ಒಂದು ಪ್ರಶ್ನೆನ ಸಿ ಎಮ್ ಅವ್ರು ಹೇಳಬೇಕು ಏನು ವಿಸ್ತರಣೆ ಆಗುತ್ತಾ ಇಲ್ಲ ಅಂತ ಇಲ್ಲವೇ ಆಗಲ್ಲ ಇನ್ನು ಮೂರು ತಿಂಗಳಿದೆ ಯಾಕೆ ಬೇಕಿವಾಗ ಅನ್ನೋ ಥರ ಮಾತನಾಡಿದ್ರು ಆಯ್ತಪ್ಪ ಬಟ್ ಇನ್ನು ಸಸ್ಪೆನ್ಸ್ ಸಸ್ಪೆನ್ಸ್ ಸಸ್ಪೆನ್ಸು ಸಂಪುಟ ವಿಸ್ತರಣೆ ಸಸ್ಪೆನ್ಸು ನಿಮ್ಮ ಪ್ರಕಾರ ಇನ್ನು ಮೂರು ತಿಂಗಳು ಎಲೆಕ್ಷನ್ ಇದೆ ಈಗ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು